ಮೇಡಮ್ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನುವಂಥ ಕೆಲವೊಂದು ಮೊದಲೇ ಕಂತಲ್ಲೆಲ್ಲ ಕೂಡ ಬಹುತೇಕ ಮುಗಿದಿದೆ. ಎರಡನೇ ಕಂತು 34,000 ಕೋಟಿ ಯೋಜನೆ ಇದೆ. 3-4 ತಿಂಗಳಂತರೂ ಕಂಪಲ್ಸರಿ ಬೇಕಾಗುತ್ತೆ. ಈ ಗವರ್ನೆನ್ಸ್ನಲ್ಲಿ ಪುಷ್ ಮಾಡೋದ್ರಲ್ಲಿ ಸ್ವಲ್ಪ ನಮಗೆ ಬಫರ್ ಆಗ್ತಾ ಇದೆ. ನಾನು ಈ ಗವರ್ನೆನ್ಸ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇಲಾಖೆ ಅಧಿಕಾರಿಗಳು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಭಾಳ ಮಹತ್ವಾಕಾಂಕ್ಷೆ ನಮ್ಮ ಸರ್ಕಾರದ ಯೋಜನೆ ಗೃಹಲಕ್ಷ್ಮಿ. ಸೊ ಇದನ್ನ ಸಂಪೂರ್ಣವಾಗಿ ಎಷ್ಟು ನಾವು ವಾಗ್ದಾನ ಮಾಡಿದ್ದೀವಿ ಎಲ್ಲರಿಗೂ ಮುಟ್ಟುವವರೆಗೆ ನಾವು ಶ್ರಮಿಸುವುದಿಲ್ಲ. ದಯಮಾಡಿ ಯಾವುದೇ ಗೃಹಲಕ್ಷ್ಮಿಯಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಏನು ಆರ್ಡರ್ ಕಾಪಿಯನ್ನು ತಗೊಂಡಿದ್ದಾರೆ ತಾವ್ಯಾರು ಪ್ಯಾನಿಕ್ ಆಗಬೇಡ್ರಿ, ಗೊಂದಲಕ್ಕೆ ಒಳಗಾಗಬೇಡ್ರಿ. ನಿರಂತರವಾಗಿ ನಮ್ಮ CDPOಗಳು, ಅಂಗನವಾಡಿ ಸಹಾಯಕಿಯರು, ಕಾರ್ಯಕರ್ತರು ತಮ್ಮ ಮನೆ ಬಾಗಿಲಿಗೆ ಬಂದು ನಾವೀಗ ಗೃಹಲಕ್ಷ್ಮಿ ಅದಾಲತ್ ಯಾವ ರೀತಿ ಪೆನ್ಷನ್ ಅದಾಲತ್ ಮಾಡ್ತೀವಿ ಆ ರೀತಿ ಗೃಹಲಕ್ಷ್ಮಿ ಅದಾಲತ್ತನ್ನು ಮಾಡಿ ಏನು ಟೆಕ್ನಿಕಲಿ ತಾಂತ್ರಿಕ ದೋಷ ಇದೆ ಈ ಒಂದು ಯೋಜನೆಯಲ್ಲಿ, ಯಾರ್ಯಾರಿಗೆ KYC ಮಾಡಿಸ್ಲಿಲ್ಲ, ಆಧಾರ್ ಲಿಂಕ್ ಮಾಡಿಸ್ಲಿಲ್ಲ, ರೇಷನ್ ಕಾರ್ಡ್ ಅಪ್ಗ್ರೇಡ್ ಮಾಡಿಸಿದ್ರು ಕೂಡ ಕುಟುಂಬ ಅಂತ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಆ್ಯಪ್ ಇದೆ. ರೇಷನ್ ಕಾರ್ಡ್ ಇಲ್ಲಿ ಅಪ್ಗ್ರೇಡ್ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ 3.5 ಲಕ್ಷ ರೇಷನ್ ಕಾರ್ಡ್ಗಳು ಅಪ್ಡೇಟ್ ಮಾಡಿದ್ದು ಸರ್ಕಾರ ಮಟ್ಟದಲ್ಲಿ. ಕುಟುಂಬ ಆ್ಯಪ್ನಲ್ಲಿ ಅದನ್ನು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕು. ಅದಕ್ಕೆಲ್ಲ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಪ್ರತಿ 3 ದಿನಕ್ಕೆ ಒಮ್ಮೆ ನನ್ನ ಇಲಾಖೆಯಿಂದ ಮತ್ತು ಈ ಗವರ್ನೆನ್ಸ್ನಿಂದ ರಿವ್ಯೂಗಳಾಗ್ತಾ ಇದೆ. ಯಾರು ಪ್ಯಾನಿಕ್ ಆಗಬೇಡ್ರಿ, ನಿಮ್ಮ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಖಂಡಿತ ಬರ್ತಾಳೆ.